ಎಲ್ಲರಿಗೂ ನಮಸ್ಕಾರ ರೀ ಅದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತಾ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿರಿ ನೋಡಿ ಸುಮ್ ಕುಂದ್ರಬೇಡ್ರಿ ಅಂತ ನಾನು ದಿನ ಹೇಳಲಿಕ್ಕೆಪ್ಪ ಆದರೂ ಈಗೀಗ ನಮ್ಮ ಮಿರ್ಚಿ ಮಂಡಕ್ಕಿ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಚಲೋ ಕಮೆಂಟ್ ನೋಡಿದಾಗ ಹಿಗ್ ಒಂದಿಷ್ಟು ಕಿಡಿಗೇಡಿಗಳು ಊಡಾಳುಗಳು ಹೆಂಗೆ ಹಂಗೆ ಕಮೆಂಟ್ ಮಾಡ್ತವೆ ಅವಕ್ಕೆಲ್ಲ ಕಸಬರ್ಗಿಯಿಂದ ಕಸ ಓದ್ತದಂಗೆ ಒತ್ತಲಿಕತ್ತೀವ ಕಡೆ ಅದು ಇರ್ಲ್ಯಾಕ ನಿಮಗೆ ಏನು ಛಲೋ ಅನಿಸಿಲ್ಲ ಏನು ಚಲೋ ಅನಿಸ್ತದ ಅದನ್ನು ಕಮೆಂಟ್ ಮಾಡ್ರಿ ಹಂಗೆ ಒಂದು ಲೈಕ್ ಕೊಡ್ರಿ ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಭಾಳ ಮಂದಿ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡೋದೇ ನೆನ್ಪಾರು ಬಿಡ್ತೀರಿ ನೋಡ್ರಿ ಅದಕ್ಕೆ ಹೇಳಿಗತ್ತಿನಪ್ಪ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ನೋಡಿದ್ರೆ ನಮಗೂ ಹಿಗ್ಗ ನಿಮಗೂ ಹಿಗ್ಗ ಭಾಷಣ ಭಾಳ ಆಯಿತು ಸುದ್ದಿಗೆ ಬರ್ರಿ ಅಂದ್ರೆ ನೀವು ಬರ್ತೀನ್ ತಡ್ರಿ ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನೋಡಿದ್ರೆ ಪಾಪ ಅನ್ಸ್ಲಿಕ್ಕತ್ತದ್ರಪ್ಪ ಖರೇನೇ ರೀ ಮತ್ತು ಅವರಿಗೆ ಈ ಅಲರ್ಜಿ ರೋಗ ಅದಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಕೋತಿ ಹೊಂಟದ ಬಹುಶಃ ಡಾಕ್ಟ್ರವರಿಗೆ ಸ್ಟ್ರಿಕ್ಟಾಗಿ ಅಂತ ಅನಿಸ್ತದೆ ನೋಡ್ರಿ ಇವೆಲ್ಲ ನಿಮಗೆ ಅಲರ್ಜಿ ಅದಾವ ಇವೆಲ್ಲ ನಿಮಗೆ ಆಗಿ ಬರುವುದಿಲ್ಲ ಇದರಿಂದ ಸ್ವಲ್ಪ ದೂರ ಇರ್ರಿ ಅಂತ ಡಾಕ್ಟ್ರ ಮಾತನ್ನು ಬಿಟ್ಟೋ ಬಿಡ್ಲಾರ್ದೇ ಪಾಲಿಸ್ತಾರ ನಮ್ಮ ಸಿದ್ದರಾಮಣ್ಣ ಈಗ ಅವ್ರಿಗೆ ಯಾವ್ಯಾವ ವಿಷಯ ವಸ್ತು ಅಲರ್ಜಿ ಅದಾವ ಅಂತ ಗೊತ್ತಾ ನಿಮಗೆ ಒಂದು ಕುಂಕುಮ ಹೌದ್ರಿ ಮೊನ್ನೆ ಅವರಿಗೆ ಹಣೆಗೆ ಕುಂಕುಮ ಇಡ್ಲಿಕ್ಕೆ ಹೋದಾಗ ವಲ್ ವಲ್ ಅಂತ ಹೇಳಿ ಕೈಯಾಗೆ ಸನ್ನೆ ಮಾಡಿ ಕುಂಕುಮನ ಅವಾಯ್ಡ್ ಮಾಡಿಬಿಟ್ರು ಅದಾದ್ಮೇಲೆ ಇನ್ನೊಂದು ಫಂಕ್ಷನ್ ಯಾಗ ಮೈಸೂರು ಪೇಟಾ ಹಾಕ್ಲಿಕ್ಕೆ ಬಂದಿದ್ರಪ್ಪ ಅದಕ್ಕೂ ನೋ ನೋ ಅಲರ್ಜಿ ನಂಗ್ ಅಂತ ಹೇಳಿ ಆಗಿ ಹೇಳ್ಬಿಟ್ರಿ ನೋಡ್ರಿ ಎಂಥ ಪರಿಸ್ಥಿತಿ ಬಂದ ನೋಡ್ರಿ ಪಾ ಪಾಪ ಒಟ್ಟನಾಗವ್ರಿಗೆ ಹಿಂದೂಗಳಂದ್ರೆ ಅಲರ್ಜಿ ಹಿಂದೂ ದೇವರಂದ್ರೆ ಅಲರ್ಜಿ ಹಿಂದೂ ಧರ್ಮ ಅಂದ್ರೆ ಅಲರ್ಜಿ ಮೋದಿ ಅಂದ್ರೆ ಅಲರ್ಜಿ ಯಪ್ಪ ನೋಡ್ಲಿಕ್ಕೆ ಹತ್ರ ಎಷ್ಟು ದೊಡ್ಡ ಲಿಸ್ಟ್ ಅದ ನೋಡ್ರಿ ಹಂಗಾದ್ರೆ ಈ ಯಾವುದು ಅಲರ್ಜಿ ಇಲ್ಲ ಅಂತ ನೋಡೋಣ ಬಿರಿಯಾನಿ ಅಲರ್ಜಿ ಇಲ್ಲ ಮೀನು ಮಾಂಸ ಅಲರ್ಜಿ ಇಲ್ಲ ಇಫ್ತಿಯಾರ್ ಕೂಟ ಪಾರ್ಟಿ ಅಲರ್ಜಿ ಇಲ್ಲ ಬಾಂಧವರ ಟೋಪಿಕ್ ಹೇ ಅಲರ್ಜಿನೇ ಇಲ್ಲ ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಂಥೇಳಿ ಡಾಕ್ಟ್ರ್ ಹೇಳಾರಂತ್ರಿ ಆದರೂ ಸಿದ್ದರಾಮಣ್ಣನ್ ಈ ಅಲರ್ಜಿ ರೋಗದಿಂದ ಒದ್ದಾಡ್ಲಿಕ್ಕತ್ತಿದ್ದು ನೋಡಿ ಹಿಂದೂಗಳಿಗೆ ಭಾಳ ಹಳಾಳಾಗ್ಲಿಕ್ಕೆ ಅದಕ್ಕೆ ನೋಡ್ರಿ ಒಂದರ ಈ ಅಲರ್ಜಿ ರೋಗ ಟ್ರೀಟ್ಮೆಂಟ್ ಆಗಕ್ಕೆ ಚಲೋ ಒಂದು ಡಾಕ್ಟ್ರನ್ನ ಚೇಂಜ್ ಮಾಡ್ಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಣ್ಣ ಅವ್ರನ್ನೇ ಚೇಂಜ್ ಮಾಡ್ಬೇಕಂತ ಅಲ್ಲಿ ನೀವೇನಂತೀರಿ ಇದಕ್ಕೆ ಗೆಟ್ ವೇಲ್ ಸೂನ್ ಸಿದ್ದರಾಮಣ್ಣ ಅಂತೀರೇನು ಯಪ್ಪ ಹೊಳ್ಳಿ ಹೊಳ್ಳಿ ಇವತ್ತು ಯಾಕೋ ಸಿದ್ದರಾಮಣ್ಣನ ಸುತ್ತನೇ ಸುತ್ತು ಹಂಗಾಗ ನೋಡ್ರಿ ನಿನ್ನೆ ಬೆಂಗಳೂರಿನಾಗ ಕ್ರಿಕೆಟ್ ಮ್ಯಾಚ್ ಇತ್ತು ಗೊತ್ತಿಲ್ಲ ನಿಮಗೆ ಯಾರ್ದು ಹೇಳ್ರಿ ನಮ್ಮ ಡಿ ಕೆ ಶಿ ಸಾಹೇಬ್ರದಾರಲ್ಲ ಅವ್ರ ಬ್ರದರ್ಸ್ ಟೀಮಿಂದ ಬ್ರದರ್ಸ್ ಹೆಂಗೆ ಆಡ್ತಾರಂತ ನೋಡ್ಲಿಕ್ಕೆ ನೋಡಿ ಸಪೋರ್ಟ್ ಮಾಡ್ಲಿಕ್ಕಂತ ನಮ್ಮ ಶಿವಕುಮಾರಣ್ಣ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿದ್ರಪ್ಪ ಹೋಗೋ ಮುಂದೆ ಹಾಗೆಲ್ಲ ಒಬ್ಬರೇ ಹೋಗ್ತಾರೆ ಹೇಳಿರಿ ಈಗಂತೂ ನಮ್ಮ ಸಿದ್ದರಾಮಣ್ಣ ಡಿ ಕೆ ಅಣ್ಣ ಒಂಥರ ಹಕ್ಕ ಬುಕ್ಕ ಆದಂಗೆ ಆಗಿಬಿಟ್ಟಾರೆ ಯಾವಾಗಲೂ ಅಕ್ಕ ಪಕ್ಕನೇ ಇರ್ತಾರ ಎಲ್ಲಿ ಹೋದರೂ ಜೋಡಿನಾಗೆ ಹೋಗೋದು ನೋಡ್ರಿ ನಿನ್ನೆ ಬ್ರದರ್ಸ್ ಟೀಮ್ ಆಟ ನೋಡ್ಲಿಕ್ಕೆ ಇಬ್ರು ಜೋಡಿ ಹೋಗಿಬಿಟ್ಟಾರೆ ಆದ್ರೆ ಏನ್ ಮಾಡುದು ಇವ್ರ ಕಾಲ್ಗುಣನೋ ಅಥವಾ ಬ್ರದರ್ಸ್ ಗ್ರಹಾಚಾರನೆ ಕೆಟ್ಟಿತ್ತೋ ಗೊತ್ತಿಲ್ಲ ದೇವರಿಗೆ ಗೊತ್ತದು ನಮ್ಮ ಕಾಂಗ್ರೂ ಟೀಮ್ ಅದಲ್ಲ ಆಸ್ಟ್ರೇಲಿಯಾ ಪಾಕಿಸ್ತಾನದವ್ರಿಗೆ ಹೆಂಗೆ ಹೊಡೆದ್ರು ಅಂದ್ರೆ ನೋಡಿ ನಾಯಿ ಹೊಡೆದಂಗೆ ಹೊಡೆದ್ರೆ ಹೊಡೆದಿರೋಟೆ ನೀವೇ ನೋಡ್ರಿ ನಮ್ಮ ಸಿದ್ಧರಾಮಣ್ಣ ಡಿ ಕೆ ಶಿ ಅಣ್ಣ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಿರೋದು ನೋಡಿದ್ರೆ ಗೊತ್ತಾಗೋದಿಲ್ಲ ಬ್ರದರ್ಸ್ ಯಾವ ಥರ ಹೊಡಿಸ್ಕೊಂಡ್ರಂತ ಹೇಳಿ ಅಲ್ರಿ ಹಾಕ್ಕಣ್ಣ ಬುಕ್ಕಣ್ಣ ಈ ಕಡೆ ಕಾವೇರಿ ಬತ್ತ ಹೋಗ್ಲಿಕ್ಕದ ಈ ಕಡೆ ಖಜಾನೆ ಖಾಲಿ ಆಗ್ಲಿಕ್ಕದ ಅಭಿವೃದ್ಧಿ ಕೆಲಸಗಳು ಅಲ್ಲೇ ನಿಂತಾವ ಇಂಥ ಟೈಮ್ನಾಗ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಯಾವುದೋ ಎರಡು ದೇಶ ಆಡು ಮ್ಯಾಚ್ ನೋಡ್ಲಿಕ್ಕೆ ಹೋಗಿರಲ್ಲ ಹೆಂಗೆ ಮನಸ್ಸು ಬರ್ತದೆ ಹೇಳ್ರಿ ನಿಮಗೆ ಹೋಲ್ರಿಯಪ್ಪ ನಮ್ಮ ಭಾರತದ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ರು ಅಂದ್ರೆ ಅಷ್ಟೇನು ಅನಿಸ್ತಿರ್ಲಿಲ್ಲ ಹಿಗ್ಗು ಪಡ್ತಿದ್ವಿ ನಾವು ಹೋಗಿ ಹೋಗಿ ಪಾಕಿಸ್ತಾನದ ಮ್ಯಾಚ್ ನೋಡ್ಲಿಕ್ಕೆ ಹೋಗಿರಲ್ಲ ಇದು ಹೆಂಗೆ ಚಲೋ ಅನಿಸ್ತದೆ ಹೇಳ್ರಿ ನಮಗೆ ಪಾಕಿಸ್ತಾನದ ಮ್ಯಾಚ್ ನೋಡಿದ್ರೆ ಇಲ್ಲಿರೋ ಬಾಂಧವರಿಗೆ ಖುಷಿ ಆಗ್ತದಂತ ತಿಳ್ಕೊಂಡು ಹೋದ್ರೆ ನೀವು ಏನಾರ ಮಾಡ್ರಪ್ಪ ನೀವು ಉಂಟು ನಿಮ್ಮ ಬ್ರದರ್ಸ್ ಉಂಟು ಈ ನಮ್ಮ ರಾಜಕೀಯ ಮಂದಿ ಒಂದು ಥರ ಗಿಮಿಕ್ ಮಾಡಿದ್ರೆ ಈ ಸಿನಿಮಾದವರು ಮತ್ತೊಂದು ಥರ ಗಿಮಿಕ್ ಮಾಡ್ತಾರೆ ನೋಡ್ರಪ್ಪ ಈ ರಾಜ್ ಕುಂದ್ರ ಗೊತ್ತಲ್ಲ ಅದೇ ಶಿಲ್ಪಾ ಶೆಟ್ಟಿ ಗಂಡ ಇಂಟರ್ನೆಟ್ನಾಗ ಇಲ್ಲಿಗಲ್ ನೀಲಿ ಚಿತ್ರದ ವ್ಯಾಪಾರ ಮಾಡಿ ಜೈಲಿಗೆ ಹೋಗಿ ಬಂದಿದ್ರಲ್ಲ ಅವರೇ ಈ ತ್ರಿಬಲ್ ಎಕ್ಸ್ ಸ್ಟಾರ್ ನಿನ್ನೆ ಎಕ್ಸ್ ಅಕೌಂಟ್ನಾಗ ಇನ್ಮೇಲೆ ಶಿಲ್ಪ ನನ್ನ ಎಕ್ಸ್ ವೈಫ್ ಅಂತೆಲ್ಲ ಹೇಳ್ಕೊಂಡಿದ್ರಪ್ಪ ಹೌದಾ ಇವರಿಬ್ಬರಿಗೂ ಡೈವರ್ಸ್ ಆಗಿಬಿಡ್ತಾ ಅಂಥೇಳಿ ಎಲ್ಲ ಕಡೆ ಸುದ್ದಿ ಹಿಂಗೆ ಹಬ್ಬ ಬಿಡ್ತು ನೋಡ್ರಿ ಇವತ್ತು ನೋಡಿದ್ರೆ ಏ ಇಲ್ಲ ಇಲ್ಲ ಅದು ಡ್ರೀಮ್ ಸೀನ್ ನನ್ನ ಕನಸಿನಾಗ ನಾವಿಬ್ಬರು ಸೆಪ್ರೇಟ್ ಆಗಿದ್ವಿ ಅಂತ ಹೊಸ ಕತಿ ಹೇಳಿಕತ್ತಾರ ನೋಡ್ರಪ್ಪ ಅಲ್ಲ ಸಿನಿಮಾ ಪ್ರಮೋಷನಿಗೆ ತೀರಾ ಈ ಪರಿ ಮಾಡುದ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಹೇಳ್ರಿ ಅಷ್ಟಕ್ಕೂ ಅವರಿಬ್ಬರು ಜೋಡೀಲಿ ಇದ್ರೆ ಎಷ್ಟು ಬೇರೆ ಇದ್ದರೆ ಅಷ್ಟು ನಮಗೇನಾಗೋದ ಹೇಳ್ರಿ ಆದರೂಪ್ಪ ಶಿಲ್ಪಾ ಶೆಟ್ಟಿ ನಮ್ಮ ರಾಜ್ಯದ ಹುಡುಗಿ ಮಸ್ತಿ ವಯಸ್ನಾಗೂ ಸ್ಲಿಮ್ ಆ್ಯಂಡ್ ಟ್ರಿಮ್ ಅದರ್ ಯೋಗೀಗ ಮಾಡಿಕೊಂಡು ಚೆಂದ ಕಾಣ್ತಾರೆ ಆರಾಮ ಆರಾಮಿರಲಿ ಅಂತ ನಮ್ಮ ಆಸೆ ನೋಡ್ರಪ್ಪ ಏನಂತೀರಿ ಏ ಲಾಸ್ಟಿಗೆ ಒಂದು ಭಾರಿ ವೀಡಿಯೋ ತಂದು ನಿಂತೇಳ್ರಿ ಹೇಳ್ತೀನಿ ನಮ್ಮ ರಾಹುಲ್ ಅಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಆದಮೇಲೆ ಏನೇನು ಕೆಲಸ ಮಾಡಬಹುದು ಅಂತ ಒಂದೊಂದಾಗಿ ಟ್ರೈ ಮಾಡ್ಲಿಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಈ ಕೂಲಿ ಥರ ವೀಲ್ ಇದ್ದಿದ್ದು ಸುಟ್ಕೇಸು ಹೊತ್ಕೊಂಡು ಓಡಾಡಿದ್ದೇ ಓಡಾಡಿದ್ದು ಇನ್ನು ಕಾರ್ಪೆಂಟ್ರಿ ಕೆಲಸನೂ ಮಾಡಿದ್ದು ನೋಡೀವಿ ಹೊಲದಾಗ ಕೆಲಸ ಮಾಡಿದ್ನೂ ನೋಡೀವಿ ಈಗ ದೋಸೆ ಹಾಕಿದ್ ಕಲೀಲಿಕ್ಕೆ ಏನಾರ ಒಂದು ಕೆಲಸ ಮಾಡ್ಬೇಕಲ್ಲ ಎಷ್ಟು ವರ್ಷ ಅಂತ ಹೇಳಿ ನಿರುದ್ಯೋಗಿ ಆಗಿರ್ಲಿಕ್ಕೆ ಆಗ್ತದೆ ಹೇಳ್ರಿ ಮೋದಿಜಿ ಆತ್ಮ ನಿರ್ಭರ ಆಗ್ಲಿಕ್ಕೆ ಹೇಳರ್ ಹೌದಿಲ್ಲ ರಾಹುಲ್ ಗಾಂಧಿ ಮೋದಿಜಿ ಮಾತನ್ನ ಹಂಗೆಲ್ಲ ತೆಗೆದು ಹಾಕೋದಿಲ್ಲ ಈಗ ಬಜಿ ಮಾಡೋದಕ್ಕಿಂತ ದೋಸೆ ಹಾಕೋದು ಬಹಳ ಈಸಿ ಅನ್ಸಿರ್ಬೇಕು ರಾಹುಲ್ ಗಾಂಧಿ ಅವರಿಗೆ ಹಿಂಗೇನರ ದೋಸೆ ಗಾಡಿ ಹಾಕಿ ಖರೆ ಖರೆ ಒಂದು ದೋಸೆ ಗಾಡಿ ಓಪನ್ ಮಾಡಿದ್ರೆ ಅದಕ್ಕೆ ಏನ್ ಹೆಸರಿಡಬಹುದು ಅಂತ ಕಮೆಂಟ್ ಮಾಡಿ ಹೇಳ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ